ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನವನ್ನು ಆಳಿದಂಥ ಎರಡು ಮನೆತನಗಳ ಬಗ್ಗೆ ನಾವೇನು ಮಾಡಿದ್ರಿಂದ ಅಧ್ಯಯನವನ್ನು ಮಾಡಿದ್ವಿ. ಪ್ರಾರಂಭದಲ್ಲಿ ದೆಹಲಿಯನ್ನು ಆಳಿದಂಥ ಒಟ್ಟು ರಾಜಮನೆತನಗಳು ಅಂದರೆ ಐದು ರಾಜಮನೆತನಗಳಿದ್ದಾವೆ, ಅಂದರೆ ಐದು ಸಂತತಿಗಳು ದೆಹಲಿಯನ್ನು ಆಳಿದ್ದಾವೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲಿ ಮೊದಲೇ ಬರ್ತಾ ಇದ್ದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗ್ಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ. ಹೀಗೆ ಐದು ಸಂತತಿಗಳು ಏನಾಗ್ತಾ ಇದ್ದಾವೆ ಅಂದರೆ ದೆಹಲಿಯನ್ನು ಆಳ್ತಾ ಇದ್ದಾವೆ ಅಂತ ಏನು ಮಾಡ್ತಾರೆ ಅಂತ ತಿಳಿದುಕೊಂಡಿದ್ದೀವಿ. ಅದರಲ್ಲಿ ಗುಲಾಮಿ ಸಂತತಿ ಕುತುಬುದ್ದೀನ್ ಐಬಕ್ನಿಂದ ಸ್ಥಾಪನೆ ಆಗಿದ್ದು ಸ್ವಲ್ಪ ಮಾಹಿತಿಯನ್ನು ನಾವು ಏನು ಮಾಡಿದ್ರೆ ಅದರ ಬಗ್ಗೆ ಪಡ್ಕೊಂಡಿದ್ವಿ. ನಂತರದಲ್ಲಿ ಖಿಲ್ಜಿ ಸಂತತಿಯ ಪ್ರಸಿದ್ಧ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಮಗ್ರ ಮಾಹಿತಿಯನ್ನು ನಾವು ಏನು ಮಾಡಿದ್ರೆ ಪಡ್ಕೊಂಡಿದ್ದೀವಿ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಪ್ರಯೋಗಗಳು ಹೇಗಿದ್ದಾವೆ, ಆತನ ಸೈನಿಕ ಸಾಧನೆಗಳು ಹೇಗಿದ್ವು ಅನ್ನೋಂಥ ಅಂಶಗಳನ್ನು ನಾವು ಏನು ಮಾಡಿದ್ರೆ ಅದು ತಿಳಿದುಕೊಂಡಿದ್ವಿ. ಇನ್ನು ಆದ ನಂತರ ಬರ್ತಾ ಇರೋದೇನು ಅಂದ್ರೆ ದೆಹಲಿ ಸುಲ್ತಾನರವನ್ನ ಅಥವಾ ದೆಹಲಿಯನ್ನು ಆಡಿದಂತ ಮೂರನೇ ಸಂತತಿ ಯಾವುದಂದ್ರೆ ತುಗ್ಲಕ್ ಸಂತತಿ. ಈ ತುಗ್ಲಕ್ ಸಂತತಿಯ ಬಗ್ಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ. ಈ ತುಗ್ಲಕ್ ಸಂತತಿಯ ಸ್ಥಾಪಕ ಯಾರಿದ್ದಾರೆ ಅಂತಂದ್ರೆ ಗಿಯಾಸುದ್ದೀನ್ ತುಗ್ಲಕ್. ಗಿಯಾಸುದ್ದೀನ್ ತುಗ್ಲಕ್ ಅನ್ನುವಂಥ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ ಈ ಒಂದು ರಾಜಮನೆತನವನ್ನ ಅಥವಾ ಖಿಲ್ಜಿ ಸಂತತಿ ಸಾರಿ ತುಗ್ಲಕ್ ಸಂತತಿಯ ಸ್ಥಾಪಕನಾಗಿದ್ದಾನೆ ಅಂತ ತಿಳ್ಕೊಳ್ತಾ ಇದ್ವಿ. ಈ ಗಿಯಾಸುದ್ದೀನ್ ತುಗ್ಲಕ್ಕೆ ಇವರ ಹೆಸರು ಏನಂತಂದ್ರೆ ಘಾಜಿ ಮಲಿಕ್ ಅಂತ ಕೂಡ ಇತ್ತು. ಘಾಜಿ ಮಲಿಕ್ ಅಂತ ನಾವು ಏನ್ ಮಾಡ್ತಾ ಇದ್ರೆ ಇದನ್ನ ಕರಿತಾ ಇದ್ವಿ. ಇದನ್ನ ಪ್ರಾರಂಭದ ಹೆಸರು ಘಾಜಿ ಮಲಿಕ್ ಅಂತ ಇತ್ತು. ನಂತರದಲ್ಲಿ ಆತ ಏನ್ ಮಾಡ್ತಾ ಗಿಯಾಸುದ್ದೀನ್ ತುಗ್ಲಕ್ ಅನ್ನುವಂತ ಹೆಸರಿನಿಂದ ಆತ ಏನ್ ಮಾಡ್ತಾ ಇದ್ದಾನೆ ಒಂದು ಸಂತತಿಯನ್ನ ಅಥವಾ ತುಗ್ಲಕ್ ಸಂತತಿಯನ್ನ ಆತ ಏನ್ ಮಾಡ್ತಾ ಇದ್ದಾರೆ ಪ್ರಾರಂಭಿಸ್ತಾ ಇದ್ದಾನೆ ಅಂತ ತೆಗೆದುಕೊಳ್ತಾ ಇದ್ವಿ. ಸೊ ಈತ ಏನ್ ಹೇಳ್ತಾ ಇದ್ರೆ 1320ರಲ್ಲಿ ತಾನು ಅಧಿಕಾರಕ್ಕೆ ಬಂದ ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನಗಳ ಕಾಲ ಆಡಳಿತವನ್ನ ನಡೆಸ್ತಾ ಇದ್ದಾನೆ ಅಂತ ತೆಗೆದುಕೊಳ್ತಾ ಇದ್ವಿ. ಇನ್ನು ಇದಾದ ನಂತರ ಏನಾಗ್ತದೆ ಅಂತಂದ್ರೆ ಗಿಯಾಸುದ್ದೀನ್ ತುಗ್ಲಕ್ ಸೈನಿಕ ಸಾಧನೆಗಳನ್ನ ಮಾಡಿದ ನಂತರ ಆತ ಏನ್ ಮಾಡ್ತಾ ಅಂದ್ರೆ ಕೆಲವು ಸಮಾರಂಭಗಳನ್ನ ಏನ್ ಮಾಡ್ತಾ ಅಂತಂದ್ರೆ ಅಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಗಿಯಾಸುದ್ದೀನ್ ತುಗ್ಲಕ್ ಸ್ವಲ್ಪ ದಿನಗಳ ಆಳ್ವಿಕೆ ಮಾಡಿದ ನಂತರ ಈತ ಹಠಾತ್ತನೇ ಏನಾಗ್ತಾನೆ ಅಂದ್ರೆ ಮರಣವನ್ನ ಹೊಂದ್ತಾ ಇದ್ದಾನೆ. ಅವಾಗ ಅಧಿಕಾರಕ್ಕೆ ಬರವಣಿಗೆ ಆಗುವಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ. ಮೊಹಮ್ಮದ್ ಬಿನ್ ತುಗ್ಲಕ್ ಈತ 1325ರಿಂದ ಏನ್ ಮಾಡ್ತಾ 1351ರ ತನಕ ಈತ ಆಳ್ವಿಕೆಯನ್ನು ಮಾಡಿದ್ರು ಕಾಣ್ತಿದ್ದೀವಿ ಅಂದ್ರೆ ಕಾಣ್ತಾ ಇದ್ದೀವಿ. ಈ ಅವಧಿಯಲ್ಲಿ ತನ್ನ ಆಳ್ವಿಕೆ ನಡೀತಾ ಇದೆ ಅಂತ ತೆಗೆದುಕೊಳ್ತಾ ಇದ್ವಿ. ಅಂದ್ರೆ 1320ರಲ್ಲಿ ಅಧಿಕಾರಕ್ಕೆ ಬಂದಂತ ಗಿಯಾಸುದ್ದೀನ್ ತುಗ್ಲಕ್ ಕೇವಲ 5 ವರ್ಷಗಳ ಆಳ್ವಿಕೆಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಏನಂತಾ ಇದೆ ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಯಾರು ಅಂತಂದ್ರೆ ಗಿಯಾಸುದ್ದೀನ್ ತುಗ್ಲಕ್ನ ಮಗನಾಗಿರ್ತಾ ಇದ್ದಾನೆ. ಈತನ ಪ್ರಾರಂಭದ ಹೆಸರು ಏನಿರ್ತದೆ ಅಂತಂದ್ರೆ ಜುನಾ ಖಾನ್ ಅಂತ. ಜುನಾ ಖಾನ್ ಅನ್ನೋದು ಈತನ ಪ್ರಾರಂಭದ ಹೆಸರಾಗಿರ್ತದೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಜುನಾ ಖಾನ್ ಏನಾಗ್ತದೆ ಅಂತಂದ್ರೆ ತಂದೆ ಅಧಿಕಾರದಲ್ಲಿ ಇರೋದು ಅಂತ ಇಷ್ಟವಾಗ್ತಾ ಇರೋದಿಲ್ಲ, ತಾನು ಅಧಿಕಾರವನ್ನ ಪಡ್ಕೊಳ್ಬೇಕನ್ನುವಂತ ಒಂದು ಮನೋ ಆಲಸೆ ಆತನಲ್ಲೇ ಇರ್ತಾ ಇದೆ. ಹಾಗಾಗಿ ಆತ ಏನ್ ಮಾಡ್ತಾನೆ ತಂದೆಯನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅಂತ ವಿಚಾರ ಮಾಡ್ತಾನೆ. ಹಾಗಾಗಿ ಏನಾಗ್ತದಂದ್ರೆ ಒಂದು ದಿನ ಗಿಯಾಸುದ್ದೀನ್ ತುಗ್ಲಕ್ ಸೈನಿಕ ಸಾಧನೆಗಳನ್ನ ಮುಗಿಸ್ಕೊಂಡು ಏನ್ ಮಾಡ್ತಾನೆ ವಾಪಸ್ ರಾಜ್ಯಕ್ಕೆ ಹಿಂದಿರಬೇಕಾದಂತಹ ಸಂದರ್ಭದಲ್ಲಿ ತಂದೆಯನ್ನ ಸ್ವಾಗತಿಸ್ತೀನಿ ಅನ್ನುವಂತ ಒಂದು ರೀತಿಯಲ್ಲಿ ತಂದೆಯನ್ನ ಸ್ವಾಗತಿಸ್ಲಿಕ್ಕೆ ಒಂದು ಸಮಾರಂಭವನ್ನ ಏರ್ಪಡಿಸ್ತೀನಿ ಅನ್ನುವಂತ ಒಂದು ರೀತಿಯಲ್ಲಿ ಒಂದು ಸನ್ಮಾರಂಭವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಏರ್ಪಡಿಸ್ತಾರ ಯಾರು ಜುನಾಕ. ಆ ಸಮಾರಂಭದಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಆ ಕಾರ್ಯಕ್ರಮದಲ್ಲಿ ವೇದಿಕೆ ಏನಾಗ್ತದೆ ಅಂತಂದ್ರೆ ನಿರ್ಮಾಣವಾಗಿರ್ತದೆ. ಆ ವೇದಿಕೆ ಎದೆ ನಿರ್ಮಾಣವಾಗಿರ್ತದೆ ಅಂತ ಗಿಯಾಸುದ್ದೀನ್ ತುಗ್ಲಕ್ನ ಕೊಲೆ ಮಾಡಲಿಕ್ಕೆ ಆ ವೇದಿಕೆ ನಿರ್ಮಾಣವಾಗಿರ್ತದೆ ಅಂತ ತೆಗೆದುಕೊಳ್ತಾ ಇದೀವಿ. ಇದರ ಪ್ಲಾನ್ ಏನಾಗಿರ್ತದೆ ಅಂದ್ರೆ ಆ ವೇದಿಕೆಯನ್ನ ಬಹಳ ಬದ್ಧತೆಯಿಂದ ಮಾಡಿರುವುದಿಲ್ಲ. ಸೊ ಆ ವೇದಿಕೆ ಬಹಳ ಪೊಳ್ಳಾಗಿರುವಂತ ವೇದಿಕೆಯನ್ನ ಮಾಡಿರ್ತಾ ಇದ್ರೆ ಅವಾಗ ಆ ಸಮಾರಂಭದಲ್ಲಿ
ಜಲಾಲುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ, ಅಲ್ಲಾವುದ್ದೀನ್ ಖಿಲ್ಜಿಯನ್ನ ಕೊಲೆ ಮಾಡಿ ಮಲ್ಲಿಕಾಫರ್ ಅಧಿಕಾರಕ್ಕೆ ಬಂದಿದ್ದಾರೆ, ನಂತರ ಗಿಯಾಸುದ್ದೀನ್ ತುಘಲಕ್ನನ್ನ ಕೊಲೆ ಮಾಡಿ ಮೊಹಮ್ಮದ್ ಬಿನ್ ತುಘಲಕ್ ಏನ್ ಮಾಡ್ದ ಅಧಿಕಾರಕ್ಕೆ ಬಂದ ಅಂತ ತಿಳ್ಕೊಳ್ತಾ ಇದೆ. ಈತ ಅಧಿಕಾರಕ್ಕೆ ಬಂದ ಹಿನ್ನೆಲೆಯನ್ನು ನೋಡಿದ್ರೆ ಇಲ್ಲಿ ನನ್ನ ಮೋಸ ವಂಚನೆಯಿಂದ ಕೂಡಿದಂತ ಒಂದು ಸತ್ಯಾಂಶ ಇಲ್ಲಿ ಕಂಡು ಬರ್ತಾ ಇದೆ. ಬಟ್ ಅಧಿಕಾರಕ್ಕೆ ಬಂದ ನಂತರ ಮೊಹಮ್ಮದ್ ಬಿನ್ ತುಘಲಕ್ನ ವಿಚಾರಗಳೇನೆ ತಮ್ಮನ್ನು ಉತ್ತಮವಾಗಿದ್ವು ಅಂತ ತಿಳ್ಕೊಳ್ತಾ ಇದೆ. ಬಹಳ ಉತ್ತಮವಾದಂತಹ ಆಡಳಿತವನ್ನ ಈತ ನೋಡಲಿಕ್ಕೆ ಪ್ರಯತ್ನಿಸ್ತಾರೆ. ಬಟ್ ಆತನ ಆಡಳಿತ ಏನಾಗೋದಿಲ್ಲ, ಯಶಸ್ವಿ ಆಗೋದಿಲ್ಲ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಆದ್ರೆ ಮೊಹಮ್ಮದ್ ಬಿನ್ ತುಘಲಕ್ 1925 ಆಳ್ವಿಕೆಗೆ ಬಂದು ಏನ್ ಮಾಡ್ತದಂದ್ರೆ ಕೆಲವೊಂದಿಷ್ಟು ಸೈನಿಕ ಕಾರ್ಯಾಚರಣೆಗಳನ್ನು ಕೂಡ ಮಾಡ್ತದಲ್ಲ, ಅದರ ಸೈನಿಕ ಆಕ್ರಮಣಗಳು ಯಾವಿದಾವ ಸೈನಿಕ ಆಕ್ರಮಣಗಳು ಅಂತ ನಾನು ಮಾಡ್ತಾ ತೆಗೆದುಕೊಳ್ತಾ ಇದ್ದೀನಿ. ಸೊ ಈತ ಏನ್ ಮಾಡ್ತಂದ ಸೈನಿಕ ಆಕ್ರಮಣಗಳನ್ನ ಮಾಡ್ತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀನಿ. ಈತ ಏನ್ ಮಾಡ್ದ ಅಂತಂದ್ರೆ 1327 1927 ಈತನ ಸೈನಿಕ ಕಾರ್ಯಾಚರಣೆಗಳು ಪ್ರಾರಂಭವಾಗೋದನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಈತ ಪ್ರಾರಂಭದಲ್ಲಿ ಮೊದಲಿಗೆ ಏನ್ ಮಾಡ್ತಾನ ಅಂತಂದ್ರೆ ನಗರಕೋಟ ಅನ್ನುವಂತ ಪ್ರದೇಶವನ್ನ ಆತ ಏನ್ ಮಾಡ್ತದ ವಶಪಡಿಸಿಕೊಳ್ತಾ ಇದ್ದಾನೆ. ಈ ನಗರಕೋಟ ಏನ್ ಬರ್ತದ ಅಂತಂದ್ರೆ ಪಂಜಾಬ್ನಲ್ಲಿ ಬರ್ತಾ ಇರುವಂತ ಒಂದು ಪ್ರದೇಶ, ಪಂಜಾಬ್ನಲ್ಲಿ ಇರುವಂತ ನಗರಕೋಟ ಅನ್ನುವಂತ ಒಂದು ಪ್ರದೇಶವನ್ನ ಈತ ಏನ್ ಮಾಡ್ತಾರ ಆಕ್ರಮಣವನ್ನ ಮಾಡ್ಕೊತಾ ಇದ್ದಾರೆ ಅಂತ ಇರ್ಬೋದು. ಇನ್ನು ಇದಾದ ನಂತರ ಆತ ಹಿಮಾಲಯ ತಪ್ಪಲದಲ್ಲಿ ಬರ್ತಾ ಇರುವಂತ ಪ್ರದೇಶಗಳ ಮೇಲೆ ಆಕ್ರಮಣವನ್ನ ಮಾಡ್ಬೇಕು ಅಂತ ಯೋಜನೆಯನ್ನ ಕೈಗೊಳ್ತಾ ಇದ್ದಾರೆ. ನಗರ ಕೋಟವನ್ನು ವಶಪಡಿಸಿಕೊಂಡ ನಂತರ ಆತ ಏನ್ ಮಾಡ್ದ ಅಂತಂದ್ರೆ ಕಾರಾಜಲ್ ಅನ್ನುವಂತ ಒಂದು ಪ್ರದೇಶವನ್ನ ಆತ ಏನ್ ಮಾಡ್ತಾರ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದು ಎಲ್ಲಿ ಬರ್ತದ ಅಂತಂದ್ರೆ ಹಿಮಾಲಯ ತಪ್ಪಲಿನಲ್ಲಿ ಬರ್ತದೆ. ಹಿಮಾಲಯ ಪರ್ವತಗಳಲ್ಲಿರುವಂತಹ ವಾತಾವರಣ ಯಾವಾಗಲೂ ಏನಾಗಿರ್ತದೆ ರೀ, ಅತಿ ಚಳಿಯಿಂದ ಕೂಡಿರ್ತದೆ. ಅಂತಹ ಚಳಿಯಲ್ಲಿನೇ ಏನ್ ಮಾಡ್ತಾನೆ ತನ್ನ ಸೈನ್ಯವನ್ನ ಕರೆದುಕೊಂಡು ಈ ಕಾರಾಜಲ್ ಅನ್ನುವಂತ ಪ್ರದೇಶದ ಮೇಲೆ ಆಕ್ರಮಣವನ್ನ ಮಾಡಿ ಆತ ಕಾರಾಜಲ್ ಅನ್ನುವಂತ ಪ್ರದೇಶವನ್ನ ಏನ್ ಮಾಡ್ತದಾನೆ ವಶಪಡಿಸಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದೆ. ಇಲ್ಲಿ ಈ ಕಾರಾಜಲ್ ದಂಡಯಾತ್ರೆಯನ್ನು ಕೈಗೊಳ್ಬೇಕಾದಾಗ ಆತ ತನ್ನ ಅಮೂಲ್ಯವಾದಂತಹ ಒಂದು ಕೆಲವಷ್ಟು ಸೈನಿಕರನ್ನ ಕಳೆದುಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಕಾರಾಜಲ್ ಪ್ರದೇಶ ಇರುವ ಹಿಮಾಲಯದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಅತಿಯಾದಂತಹ ಹಿಮ ಇರುವುದರಿಂದ ಅಲ್ಲಿ ಐಸ್ ಹೆಚ್ಚಾಗಿರೋದ್ರಿಂದ ಅಲ್ಲಿ ಅತಿಯಾದಂತಹ ಚಳಿ ಇರ್ತದ. ಆ ಚಳಿಯ ಪರ್ವತಕ್ಕೆ ಆ ಚಳಿಯನ್ನ ಸಹಿಸಲಾರದೆ ಕೆಲವು ಸೈನಿಕರು ಏನ್ ಮಾಡ್ತಾರೆ ಅಂದ್ರೆ ಮರಣವನ್ನ ಹೊಂದ್ತಾ ಇದ್ದಾರೆ ಅಂತ ತಿಳ್ಕೊಳ್ತೀವಿ. ಹಾಗಾಗಿ ಆತನ ತಂದೆ ಯಾಕಂದ್ರೆ ಮತ್ತೆ ಹಿಂತರಿಗೊಳ್ತಾರೆ. ಹಿಂತರಿಕೊಂಡು ಆತ ಏನ್ ಮಾಡ್ತಾನೆ ಅಂತಂದ್ರೆ ಕಂಪಿಲರಾಯ ಅನ್ನುವಂತ ಪ್ರದೇಶದಲ್ಲಿ ಕೂಡ ಆತ ಏನ್ ಮಾಡ್ತಾನೆ ವಶಪಡಿಸಿಕೊಳ್ತಾ ಅಲ್ಲಿ ಕಂಪಿಲರಾಯನ್ನ ಸೋಲಿಸ್ತಾ ಇದ್ದಾರೆ. ನಂತರದಲ್ಲಿ ಆತ ಏನ್ ಮಾಡ್ದ ಅಂತಂದ್ರೆ ವೈಸರದ ಮೇಲೆ ದಾಳಿ ಮಾಡಿ ವೈಸರ ಅರಸ ಯಾರಂತಾರೆ ಅಂದ್ರೆ ಈತನ ಅವಧಿಯಲ್ಲಿ ವೀರಬಲ್ಲಾಳ ಅನ್ನುವಂತ ವ್ಯಕ್ತಿ ವೀರಬಲ್ಲಾಳನ್ನ ಕೂಡ ಆತ ಏನ್ ಮಾಡ್ದ ಅಂತಂದ್ರೆ ಸೋಲಿಸ್ತಾ ಇದ್ದಾರೆ. ಹೀಗೇನಾಗ್ತದ ಅಂತಂದ್ರೆ ಆತನ ಸೈನಿಕ ಕಾರ್ಯಾಚರಣೆಗಳು ಏನಾಗ್ತಾವ ಅಂತ ನಡೀತಾ ಇದಾವ ಅಂತ ತಿಳ್ಕೊಳ್ತದೆ. ಹೀಗೆ ಕೆಲವೊಂದು ಸೈನಿಕ ಕಾರ್ಯಾಚರಣೆಗಳನ್ನ ಮಾಡಿ ಕೆಲವೊಂದಿಷ್ಟು ಸೈನಿಕ ದಂಡಯಾತ್ರೆಗಳನ್ನ ಮಾಡಿ ತನ್ನ ಸಾಮ್ರಾಜ್ಯವನ್ನ ಆತ ಏನ್ ಮಾಡ್ತಾನೆ ವಿಸ್ತರಿಸ್ತಾ ಇದ್ದಾರೆ. ನಂತರ ತನ್ನ ಒಂದು ಈ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ತನ್ನ ಸೈನಿಕರನ್ನ ಕಳೆದುಕೊಂಡ ನಂತರ ತನ್ನ ಆಕ್ರಮಣಗಳನ್ನ ನಿಲ್ಲಿಸ್ಕೊಂಡು ಆತ ಏನ್ ಮಾಡ್ತಂದ್ರೆ ಕೆಲವೊಂದಷ್ಟು ಆದರೆ ಆಡಳಿತಾತ್ಮಕ ಪ್ರಯೋಗಗಳನ್ನು ಕೂಡ ಆತ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತಾರೆ. ಆತನ ಆಡಳಿತಾತ್ಮಕ ಪ್ರಯೋಗಗಳು ಸಂಪನ್ಮೂಲಗಳಿಂದ ಕೂಡಿರ್ತಾ ಇದಾವ.
ಪ್ರಭಾವವನ್ನು ಈ ಒಂದು ಯೋಚನೆ ಬೀರಿತ್ತು ಅಂತ. ಅದೇ ರೀತಿ ಇಬ್ಬನ್ ಮತ್ತು ತನ್ನಂತ ವ್ಯಕ್ತಿ
ಇಬ್ಬರು ಬರ್ತಾರ ಅಂದ್ರೆ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರೆ ಈ ತರಹದ ವಿಚಾರ ಹೇಗಿತ್ತು ಅನ್ನೋದನ್ನ ವಿವರಣೆ ಮಾಡ್ತಾನ. ದೆಹಲಿಗೆ ಲೋಕ ಕುಂಟ ಮತ್ತು ಕುಡ ಅಥವಾ ಕುಂಟ ಅಂತ ಹೆಳವ ಮತ್ತು ಕುಡನನ್ನು ಕೂಡ ಏನ್ ಮಾಡಿದ್ರು ಅಂದ್ರೆ ಕೊಂಡೊಯ್ಯಲಾಯಿತು ಅಂತ ಹೇಳ್ತಾರೆ. ಹೆಳವ ಅಂದ್ರೆ ಕುಂಟ ಅಂತ ಒಬ್ಬ ಕುಂಟ ಮತ್ತು ಕುಡರನ್ನು ಕೂಡ ದೆಹಲಿಯಲ್ಲಿ ಬೆಳಿಲ್ಲ, ಅವ್ರನ್ನು ಕೂಡ ಹೇಳ್ಕೊಂಡು ಏನ್ ಮಾಡಿದ್ರು ಅಂದ್ರೆ ದೇವಗಿರಿಗೆ ಹೋದ್ರು ಅಂತ. ಈ ರೀತಿ ದೆಹಲಿ ಸಂಪೂರ್ಣವಾಗಿ ಖಾಲಿ ಆಗ್ತಾರ, ಯಾವುದೇ ಜನತೆ ಕೂಡ ಅಲ್ಲಿ ಉಳಿಯೋದಿಲ್ಲ. ಒಂದು ಸುಂದರವಾದಂತ ಪ್ರಸಿದ್ಧವಾದಂತ ನಗರ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಜನತೆ ಇಲ್ಲದೆ ಇರೋದ್ರಿಂದ ಹಾಳು ಬಿಡುವಂತ ಒಂದು ಪ್ರದೇಶ ಆಗ್ತದ ಅಂತ ತಿಳ್ಕೊಳ್ಳಿ. ಇಷ್ಟಕ್ಕೂ ದೆಹಲಿ ಮತ್ತು ದೇವಗಿರಿಗೆ ಎಷ್ಟು ದೂರ ಇರ್ತದೆ? 1120 ಕಿಲೋಮೀಟರ್ ಅಷ್ಟಿತ್ರಿ. 1120 ಕಿಲೋಮೀಟರ್ ದಲ್ಲಿ ಅವ್ರು ಏನ್ ಮಾಡ್ಬೇಕಂದ್ರೆ ನಡ್ಕೊಂಡನೆ ಪಾದಯಾತ್ರೆ ಮೂಲಕನೇ ಅವ್ರು ಏನ್ ಮಾಡ್ಕಂದ್ರೆ ಆ ಊರನ್ನ ತಲುಪಬೇಕಾಗ್ತದ, ಆ ನಗರವನ್ನ ತಲುಪಬೇಕಾಗ್ತದ. ಇಷ್ಟು ದೂರ ಇರುವಂತ ಒಂದು ಪ್ರದೇಶಕ್ಕೆ ನಡ್ಕೊಂಡು ಹೋಗ್ಬೇಕು, ಬೇಸಿಕಲಿ ಇರುವಂತ ಒಂದು ಎಲ್ಲಾ ರೀತಿಯಾದಂತ ಆ ಒಂದು ಅನುಕೂಲತೆಯನ್ನ ಮಾಡಿರ್ತಾರ. ಸೊ ಭೋಜನದ ಅವಶ್ಯಕತೆ ಆಯ್ತು, ಬೇರೆ ರೀತಿಯಾದಂತ ವಿಶ್ರಾಂತಿಯ ತಾಣಗಳನ್ನ ಏರ್ಪಡಿಸ್ತಾನೆ, ಕುಡಿಲಿಕ್ಕೆ ನೀರುಗಳನ್ನ ನೀರಿನ ವ್ಯವಸ್ಥೆಯನ್ನ ಮಾಡಿರ್ತಾನೆ. ಆದ್ರೂ ಕೂಡ ಇಷ್ಟು ಒಂದು ದೂರದಲ್ಲಿ ಇರುವಂತ ಪ್ರದೇಶವನ್ನ ತಲುಪಬೇಕಾಗಿದ್ದರೆ ದೆಹಲಿಯಿಂದ ದೇವಗಿರಿ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಅರ್ಧದಷ್ಟು ಜನತೆ ಮಾತ್ರ ಸುಸ್ತಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರ. ಅರ್ಧದಷ್ಟು ಜನತೆ ಮಾತ್ರ ದೆಹಲಿಯಿಂದ ದೇವಗಿರಿ ಏನಂತ ಹೋಗ್ತಾರೆ. ಅವಾಗ ದೆಹಲಿಯಿಂದ ದೇವಗಿರಿ ಎಲ್ಲ ಜನತೆ ತಲುಪಿದಾಗ ದೆಹಲಿಯ ಒಂದು ವ್ಯವಸ್ಥೆ ರೂಪವೇ ಬದಲಾಗಿರ್ತದೆ. ಅವಾಗ ಅಲ್ಲಿರುವಂತ ಮರಣ ಸಾಕಷ್ಟು ಸಂಖ್ಯೆಯಲ್ಲಿ ಮಣ್ಣುವಂತ ಜನತೆಯ ಸ್ಥಿತಿಯನ್ನ ನೋಡಿ ಮೊಹಮ್ಮದ್ ಬಿನ್ ತುಗ್ಲಕ್ ಏನಂತದೆ ತನ್ನ ತಪ್ಪಿನ ಅರಿವಾಗ್ತದ. ಅವಾಗ ಅಂತ ವಿಚಾರ ಮಾಡ್ತಾ ತನ್ನ ಒಂದು ವಿಚಾರ ಏನಾಗಿದೆ ತಪ್ಪಾಗಿದೆ ಅಂತ ಅವ ಮತ್ತೆ ಏನ ಆಲೋಚನೆ ಮಾಡ್ತಾ ದೇವಗಿರಿಯಿಂದ ದೆಹಲಿ ಏನ್ ಮಾಡಿದ ಅಲ್ಲಿರುವಂತ ಜನತೆ ಏನ್ ಮಾಡ್ಬೇಕು ವಾಪಸ್ ಬರ್ಬೇಕು ಅಂತ ಏನ್ ಮಾಡ್ತಾನೆ ಆದೇಶವನ್ನ ಮಾಡ್ತಾ ಇದ್ದಾನೆ. ಅವಾಗ ಮತ್ತೆ ಇಷ್ಟು ಕಿಲೋಮೀಟರ್ ಜನತೆ ಏನ್ ಮಾಡಿದ್ರೆ ದೇವಗಿರಿಯಿಂದ ದೆಹಲಿಗೆ ವಾಪಸ್ ಬರ್ಬೇಕಾಗ್ತದ, ಮತ್ತಷ್ಟು ಜನ ಏನಾಗ್ತಾರೆ ಅಂತ ಮರಣವನ್ನ ಹೊಂದ್ತಾ ಇದ್ದಾರೆ. ಸೊ ಮತ್ತೇನಾಗ್ತದ ಅಂತಾರೆ ತನ್ನ ಯೋಜನೆ ವಿಫಲವಾಗ್ತದ ಅಂತ ತೆಗೆದುಕೊಳ್ತಾ ಇದೀವಿ. ಸೊ ಈಗ ಏನಾಗಿದಂದ್ರೆ ಅದರ ಯೋಜನೆ ಏನಾಗಿದೆ ಚೆನ್ನಾಗಿದೆ, ರಾಜಧಾನಿ ರಕ್ಷಣೆ ಕೊಡಬೇಕು, ಮಧ್ಯಭಾಗದಲ್ಲಿ ರಾಜ್ಯದ ಮಧ್ಯ ಭಾಗದಲ್ಲಿ ರಾಜಧಾನಿ ಇರ್ಬೇಕು ಅನ್ನೋ ಯೋಜನೆ ಚೆನ್ನಾಗಿದೆ. ಬಟ್ ಅದು ಏನ್ ಮಾಡ್ಬೇಕಾಗಿತ್ತಂದ್ರೆ ದೆಹಲಿಯಲ್ಲಿರುವಂತ ಆಡಳಿತ ಕಚೇರಿಗಳನ್ನ ಮಾತ್ರ ದಾಖಲಾದ ದೇವಗಳಿಗೆ ವರ್ಗಾವಣೆ ಮಾಡ್ಬೇಕಾಗುತ್ತೆ. ಬದಲಾಗದ ಏನ್ ಮಾಡ್ತಾನೆ ಸಂಪೂರ್ಣ ಜನತೆಯನ್ನೇ ಏನ್ ಮಾಡ್ತಾನೆ ಅಂತಾನೆ ದೆಹಲಿಗೆ ಹೋಗ್ಲಿ ದೇವಗಿರಿಗೆ ಹೋಗ್ಲಿಕ್ಕೆ ಆದೇಶ ಹೊರತಾರೆ. ಅವಾಗ ಅಲ್ಲೇ ಬಂದ ಜನತೆ ಸುಸ್ತಾಗಿ ಮರಣ ಅಂತಾರ, ಮತ್ತೆ ತಪ್ಪಿನ ಅರಿವಾಗಿ ಮತ್ತೆ ದೇವಗಿರಿಯಿಂದ ದೆಹಲಿಗೆ ಹೋಗ್ಲಿಕ್ಕೆ ಆದೇಶ ಹೊರತಾರ. ಅವಾಗ ಇನ್ನೂ ಸ್ವಲ್ಪ ಜನ ಏನಂತಾರ ಮರಣ ಅಂತಾರ. ಹೀಗಾಗಿ ರಾಜ್ಯ ಪ್ರಜೆಗಳಿಗೆ ಕೊಟ್ಟಂತ ಕಷ್ಟ ಸಂಕಷ್ಟಗಳಿಂದ ರಾಜನ ಒಂದು ಅಸ್ತಿತ್ವ ಮತ್ತು ಪ್ರಭುವತೆ ಏನಂತಾರೆ ಕಡಿಮೆ ಆಗ್ತದ ಅಂತ ತಿಳ್ಕೊಳ್ತೀವಿ. ಹೀಗಾಗಿ ರಾಜಧಾನಿ ವರ್ಗಾವಣೆ ಕೂಡ ಏನಾಗ್ತದ ಅಂತಂದ್ರೆ ಮಹಮ್ಮದ್ ಬಿನ್ ತುಗ್ಲಕ್ನ ವಿಚಾರ ಏನಾಗ್ತದೆ ವಿಫಲವಾಗ್ತದ ಅಂತ ತಿಳ್ಕೊಳ್ತಾ ಇದ್ದೀವಿ. ಈ ಕೊನೆಯದಾಗಿ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ಇನ್ನೊಂದು ಆಡಳಿತಾತ್ಮಕವಾದಂತ ಒಂದು ಸುಧಾರಣೆ ಅಥವಾ ಪ್ರಯೋಗ ಯಾವ್ದಾಗಿತ್ತು ಅಂತಂದ್ರೆ ನಾಣ್ಯ ಬದಲಾವಣೆ. ನಾಣ್ಯಗಳನ್ನ ಬದಲಾವಣೆ ಮಾಡ್ತಾರ, ನಾಣ್ಯಗಳನ್ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಂದ್ರೆ ಕೆಜಿ ಸಂತತಿಯಲ್ಲಿ ಮೊದಲು ಯಾವ ರೀತಿ ನಾಣ್ಯಗಳಿದ್ದು ಅಂದ್ರೆ ಚಿನ್ನ ಮತ್ತು ಬೆಳ್ಳಿದ್ದು. ಚಿನ್ನ ಮತ್ತು ಬೆಳ್ಳಿ ಲೋಹಗಳು ಏನಂದ್ರೆ ಅಪರೂಪದ ಲೋಹಗಳು, ಇವು ಹೆಚ್ಚು ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಇದಕ್ಕೆ ಉದ್ದೇಶ ಏನಂತಂದ್ರೆ ತನ್ನ ಸಮಾಜದಲ್ಲಿ ಹೆಚ್ಚು ಪ್ರಮಾಣದವಾದಂತ ಏನ್ ಮಾಡ್ಬೇಕು ನಾಣ್ಯಗಳನ್ನ ತಕ್ಕಿಸ್ಬೇಕು ಮುದ್ರಿಸ್ಬೇಕು ಅನ್ನೋ ವಿಚಾರ ಇರ್ತದೆ. ಆರ್ಥಿಕವಾಗಿ ತನ್ನ ರಾಜ್ಯವನ್ನ ಏನ್ ಮಾಡ್ಬೇಕು ಬಲಿಷ್ಠಗೊಳಿಸಬೇಕು ಅನ್ನೋ ವಿಚಾರ ಯಾಕಂತಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಇರ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ ನಾಣ್ಯಗಳನ್ನ ಚಲಾವಣೆಯನ್ನ ಬದಲಿಸ್ಬೇಕು, ಆ ಲೋಹಗಳನ್ನ ಬದಲಿಸ್ಬೇಕು ಅನ್ನೋ ವಿಚಾರ ಅಂತಿರ್ತಾರೆ. ಹಾಗಾಗ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯ ಬದಲಾಗಿ ಏನ್ ಮಾಡ್ತಾರೆ ತಾಮ್ರ ನಾಣ್ಯಗಳನ್ನ ಜಾರಿಗೆ ತರ್ತಾರೆ. ತಾಮ್ರ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಕ್ಕಿಂತ ಕಡಿಮೆ ಒಂದು ಬೆಲೆಯನ್ನು ಹೊಂದಿರುವಂತ ಒಂದು ಲೋಹವಾಗ್ಯದ, ಹೆಚ್ಚು ಪ್ರಮಾಣದಲ್ಲಿ ಸಿಗುವಂತ ಲೋಹವಾಗಿದೆ. ಅಂದ್ರೆ ಚಿನ್ನ ಬೆಳ್ಳಿಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸಿಗುವಂತ ಲೋಹವಾಗಿದೆ. ಹಾಗಾಗಿ ತಾಮ್ರದ ನಾಣ್ಯಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಮಾಡ್ಬೋದು ಮುದ್ರಿಸಬಹುದು ಅನ್ನೋ ವಿಚಾರ ಏನಂತ ಇರ್ತದ. ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಾಗಿಂತ ಏನ್ ಮಾಡ್ತದ ತಾಮ್ರದ ನಾಣ್ಯಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅಂತ ತೆಗೆದುಕೊಳ್ತಾ ಇದ್ದೀವಿ. ಅವಾಗ ಏನೇನ್ ಮಾಡ್ತಾರೆ ಅಂದ್ರೆ ಯೋಜನೆ ಚೆನ್ನಾಗಿದ್ದೀರಿ, ಹೆಚ್ಚು ನಾಣ್ಯಗಳನ್ನು ನಗಿಸೋದ್ರಿಂದ ಆರ್ಥಿಕವಾಗಿ ಬಲಿಷ್ಠ ಮಾಡ್ತೇನೆ ಅನ್ನುವಂತ ಯೋಜನೆ ಏನ ಚೆನ್ನಾಗಿತ್ತು. ಅವಾಗ ಇದೇನ್ ಮಾಡ್ತಾರೆ ಅಂದ್ರೆ ಆ ನಾಣ್ಯ ಚಲಾವಣೆಯನ್ನ ಕೇಂದ್ರೀಕರಣ ಮಾಡಿದ್ರು. ಕೇಂದ್ರೀಕರಣೆಯಲ್ಲಿ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡ್ತಾರಂತ ಅಧಿಕಾರಿಗಳು ಮಾತ್ರ ನಾಣ್ಯಗಳನ್ನ ಮುದ್ರಿಸಬೇಕು ಅನ್ನೋಂತ ಒಂದು ಆದೇಶ ಹೊರಡಿಸೋದಿಲ್ಲ. ಬದಲಾಗಂತ ಸಾರ್ವಜನಿಕವಾಗಿ ಏನ್ ಮಾಡ್ತಾನೆ ಅಧಿಕಾರವನ್ನ ನೀಡ್ತಾರೆ. ಸಾರ್ವಜನಿಕವಾಗಿ ಅಧಿಕಾರವನ್ನು ನೀಡೋದ್ರಿಂದ ಈಗಿನ ಕಾಲಾವಧಿಯಲ್ಲಿ ಮನೆ ಮನೆಯೂ ಏನಾಗ್ತದ ಅಂತಂದ್ರೆ ಟಂಕ ಸಾಲಿಗಳಾಗಿ ಬದಲಾವಣೆ ಆಗ್ತದೆ. ನೋಡಿ ಫಾರ್ ಎಕ್ಸಾಂಪಲ್ ಪ್ರೊಜೆಕ್ಟ್ ಇವಾಗ ನಾವು ಉಪಯೋಗಿಸ್ತಾ ಇರುವಂತ ಹಣ ಏನು ನೋಟ್ ಅಥವಾ ರೂಪಿ ಅಂತ ಇದೆ, ಆ ರೂಪಿಯನ್ನ ಯಾರು ಮುದ್ರಣ ಮಾಡ್ತಾರೆ ಅಂದ್ರೆ ರಿಸರ್ವ್ ಬ್ಯಾಂಕ್ ಒಂದೇ ಏನಾಗ್ತದೆ ಅಂತಂದ್ರೆ ಆ ಹಣವನ್ನ ಏನ್ ಮಾಡ್ತದೆ ಮುದ್ರಿಸ್ತದೆ. ಸಪೋಸ್ ಆ ರಿಸರ್ವ್ ಬ್ಯಾಂಕ್ ಹಣ ಏನ್ ಮುದ್ರಿಸ್ತದ ಅಧಿಕಾರವನ್ನ ಎಲ್ಲಾ ವ್ಯಕ್ತಿಗಳಿಗೆ ಬೇಡ್ರಿ, ಕೇವಲ ಎಲ್ಲಾ ಬ್ಯಾಂಕ್ಗಳಿಗೆ ಕೊಟ್ಟರೆ ಏನಾಗ್ತದೆ ಅನ್ನೋದನ್ನ ನಾವು ವಿಚಾರ ಮಾಡಿದ್ರೆ ಕೇಂದ್ರ ಸರ್ಕಾರ ಏನಾದ್ರೂ
ಇರುತ್ತಲ್ಲ ಆ ನಾಣ್ಯಗಳನ್ನ ತೆರಿಗೆಯನ್ನಾಗಿ ಇಟ್ಟಿದ್ದಾರೆ. ಈ ತುಲಾ ಸಂಸ್ಥೆಯ ಒಂದು ಮಾರುಕಟ್ಟೆಯಲ್ಲಿ ವಿದೇಶಿ ವ್ಯಾಪಾರಿಗಳು ಏನಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಅವ್ರು ಚಿನ್ನ ಬೆಳೆಯ ನಾಣ್ಯಗಳನ್ನ ಏನ್ ಮಾಡ್ತಿರೋದನ್ನ ತೆಗೆದುಕೊಳ್ತಾ ಇದ್ರು, ತಾಮ್ರ ಬೇಕಾದಾಗ ತಾಮ್ರ ನಾಣ್ಯಗಳನ್ನೇ ಕೊಟ್ಟರು. ಇದರಿಂದ ಕೂಡ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾರ್ಗದಲ್ಲಿ ರಾಜ್ಯಕ್ಕೆ ಏನಾಗ್ತದೆ ಕಷ್ಟ ಆಗ್ತದೆ. ಇನ್ನು ಅಲ್ಲಿನಿಂದ ಸಮಾಜದಲ್ಲಿ ವಾಸ ಮಾಡ್ತಿರುವಂತ ಜನತೆ ಚಿನ್ನ ಬೆಳೆಯ ನಾಣ್ಯಗಳನ್ನ ತಾವು ಇಟ್ಕೊಂಡು ತಾವು ರೂಪಿಸಿದಂತ ಕಷ್ಟದ ತಾಮ್ರದ ನಾಣ್ಯಗಳನ್ನ ತೆರಿಗೆಯಾಗಿ ನೀಡ್ತದೆ. ಅವು ಕೂಡ ದೋಷಪೂರಿತವಾದಂತ ನಾಣ್ಯಗಳಾಗೋದ್ರಿಂದ ಅಲ್ಲಿ ಕೂಡ ಏನಾಗ್ತದೆ ತೆರಿಗೆ ಪ್ರಮಾಣದಲ್ಲಿ ಕೂಡ ಏನಿಂದ ಏನ್ ಮಾಡ್ಬೇಕಾಗುತ್ತೆ ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಅವಾಗ ತಮಗೆ ಮತ್ತೆ ತನ್ನ ತಪ್ಪಿನಾದ್ರೂ ಆಗ್ತದೆ. ಅವಾಗ ಆತ ಏನ್ ಮಾಡ್ತದಾನೆ ಅಂತಂದ್ರೆ ಜನತೆಗೆ ಅನುಕೂಲಕ್ಕಾಗಿ ಅಂದ್ರೆ ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಹಣ ಬೇಕೇ ಬೇಕು, ಅದಕ್ಕೆ ಮಾಡ್ತಾನೆ ನಿಮ್ಮ ಬಳಿಯಲ್ಲಿರುವಂತ ತಮ್ಮ ನಾಣ್ಯಗಳನ್ನ ರಾಜ್ಯಕ್ಕೆ ಕೊಡ್ರಿ, ರಾಜ್ಯದ ಪಕ್ಕದಲ್ಲಿರುವಂತ ಚಿನ್ನ ಬೆಳೆಯ ನಾಣ್ಯಗಳನ್ನ ನೀವು ತೆಗೆದುಕೊಳ್ರಿ ಅಂತಾರೆ. ಅವಾಗ ಮತ್ತೆ ಜನತೆ ತಾವು ಹೆಚ್ಚು ಎಷ್ಟು ಪ್ರಮಾಣದಲ್ಲಿ ನಾಣ್ಯಗಳನ್ನ ಟಂಕನ ಮಾಡಿದ್ರು ಮುದ್ರಿಸಿದ್ರು ಅಷ್ಟು ನಾಣ್ಯಗಳನ್ನ ರಾಜ್ಯಕ್ಕೆ ಕೊಡ್ತಾರೆ. ರಾಜ್ಯದಲ್ಲಿ ಬಂದ ಎಲ್ಲಾ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ಜನತೆ ಪಡ್ಕೊಳ್ತದೆ. ಆ ಒಂದು ಸಂದರ್ಭದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕನ ಇಡೀ ಖಜಾನೆ ಏನಾಗ್ತದೆ ಅಂದ್ರೆ ಖಾಲಿ ಆಗ್ತದೆ ಸಂಪೂರ್ಣವಾಗಿ. ಅವಾಗ ತನಗೆ ಮತ್ತೆ ಏನಾಗ್ತದೆ ಅಂದ್ರೆ ತನ್ನ ತಪ್ಪಿನ ಅರಿವಾಗ್ತದೆ. ಅವಾಗ ನಾಣ್ಯ ಚಲಾವಣೆ ಅಧಿಕಾರವನ್ನ ಕೇವಲ ಏನ್ ಮಾಡ್ತಾನ ಕೇಂದ್ರೀಕರಣ ಮಾಡ್ತಾನ, ಕೇವಲ ಆಸ್ಥಾನದ ಅಧಿಕಾರಿಗಳು ಮಾತ್ರ ಮುದ್ರಿಸಬೇಕು ಅನ್ನೋ ಒಂದು ವಿಚಾರವನ್ನ ಏನ್ ಮಾಡ್ತಾನ ವ್ಯಕ್ತಪಡಿಸ್ತಾನ. ಹೀಗೆ ಆತನ ಮೂರು ಆಡಳಿತ ಪ್ರಯೋಗಗಳು ಬಹಳ ಉತ್ತಮವಾದಂತ ಮೌಲ್ಯಯುತವಾದಂತ ಯೋಜನೆಗಳಾಗಿದ್ದು ಕೂಡ ಆ ಯೋಜನೆಗಳನ್ನ ಜಾರಿಗೆ ತರೋದು ಏನಾಗಿದೆ ಅಂದ್ರೆ ವಿಫಲವಾಗ್ಯದ. ಹಾಗಾಗಿ ಈತನ ಇತಿಹಾಸದಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ವೈರುತ್ಯಗಳ ಮಿಶ್ರಣ ಅಂತ ನಾವು ಏನ್ ಮಾಡ್ತೀವಿ ಕರಿತಾ ಇದ್ವಿ. ಡಾಕ್ಟರ್ ಬಿ ಎಸ್ ಸ್ಮಿತ್ ಅನ್ನುವಂತ ವ್ಯಕ್ತಿಗಳು ಏನಂತಂದ್ರೆ ಈತನನ್ನ ವೈರುತ್ಯ ಮಿಶ್ರಣ ಗುಣಗಳ ಒಂದು ಮಿಶ್ರಣ ವ್ಯಕ್ತಿ ಅಂತ ಈತನನ್ನ ಕರೀತಾರೆ. ವೈರುತ್ಯ ಗುಣಗಳು ಅಂದ್ರೆ ವಿರುದ್ಧ ಗುಣಗಳು ಅಂದ್ರೆ ಒಬ್ಬ ಅತಿಯಾದಂತ ಬುದ್ಧಿವಂತ ವ್ಯಕ್ತಿ ಇರ್ಬೋದು, ಇಲ್ಲ ಅತಿಯಾದಂತ ದೊಡ್ಡ ವ್ಯಕ್ತಿ ಇರ್ಬೋದು. ಬಟ್ ಎರಡು ಯೋಜನೆಗಳು ಅತಿಯಾದಂತ ವ್ಯಕ್ತಿ ಬುದ್ಧಿವಂತ ವ್ಯಕ್ತಿ ಅಂತ ಈತನನ್ನ ಪ್ರದರ್ಶಿಸಿದ್ರೆ ಈತ ಜಾರಿಗೆ ತರುವಂತ ಕ್ರಮ ಈತನನ್ನ ಏನಂತಾಗಿ ಪ್ರದರ್ಶನ ಮಾಡ್ತದೆ, ಈತ ಅತಿಯಾದಂತ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಪ್ರದರ್ಶನ ಮಾಡ್ತದ. ಹಾಗಾಗಿ ಈತನ ಏನಂತದ ವೈರುತ್ಯಗಳ ಮಿಶ್ರಣ ವ್ಯಕ್ತಿ ಅಂತ ನಾವು ಈತನನ್ನ ಏನ್ ಮಾಡ್ತೀವಿ ಇತಿಹಾಸದಲ್ಲಿ ಕರಿತಾ ಇದ್ದೀವಿ ಅಂತ ಹೇಳ್ತೀವಿ. ಈ ರೀತಿ ಈತನ ಎಲ್ಲ ಆಡಳಿತ ಪ್ರಯೋಗಗಳು ಏನಾಗ್ತದವ ಅಂತ ವಿಫಲವಾಗ್ತಾ ಇದಾವೆ. ಈತ ನಂತರದಲ್ಲಿ ಏನಾಗ್ತದ ಅಂತಂದ್ರೆ 1351 ತಟ್ಟ ಅನ್ನುವಂತ ಒಂದು ಪ್ರದೇಶದಲ್ಲಿ ಈತ ಏನ್ ಮಾಡ್ತಾರನ ಮರಣವನ್ನ ಹೊಂದ್ತಾರ ಅಂತ ತಿಳ್ಕೊತೀವಿ. ಯಾಕೆ ತಟ್ಟ ಅನ್ನುವಂತ ಒಂದು ಪ್ರದೇಶದಲ್ಲಿ ಈತ ಅನಾರೋಗ್ಯದಿಂದ ಈತ ಏನಾಗ್ತಾನಂದ್ರೆ ಮರಣವನ್ನ ಹೊಂದ್ತಾನ. ನಂತರ ಈತನ ಉತ್ತರಾಧಿಕಾರಿಗಳು ಏನಂತಾರ ಅಂತಂದ್ರೆ ದುರ್ಬಲ ರಾಜ್ಯದಿಂದ ದುರ್ಲ ಸಂತತಿ ಏನಂತದನ್ನ ನಾಶವಾಗ್ತದ. ನಂತರ ಸೈಯದ್ ಸಂತತಿ ಆಳ್ವಿಕೆ ಮಾಡ್ತದ, ಸೈಯದ್ ಸಂತತಿ ನಂತರ ಲೋಧಿ ಸಂತತಿ ಆಳ್ವಿಕೆ ಮಾಡ್ತದ. ಲೋಧಿ ಸಂತತಿಯಲ್ಲಿ ಇರುವಂತ ಕೆಲವು ಅಧಿಕಾರಿಗಳು ದುರ್ಬಲ ರಾಜ್ಯದಿಂದ ಅಲ್ಲಿ ಇಡೀ ಲೋಧಿ ಸಂತತಿ ಕೂಡ ಏನಾಗ್ತದ ನಾಶವಾಗ್ತದ. ಲೋಧಿ ಸಂತತಿ ಯಾವಾಗ ನಾಶವಾಗ್ತದ ಅಂತಂದ್ರೆ 1526 ಏನಾಗ್ತದ ನಾಶವಾಗ್ತದ. ಕಾರಣ ಏನು ಅಂದ್ರೆ 1526 ಏನಾಗ್ತದೆ ಅಂತಂದ್ರೆ ಒಂದನೇ ಪಾಣಿಪತ್ನ ನಡೆದಂತ ಕರಿತೀವಿ. ಮತ್ತೊಂದು ಬಾರಿ ಭಾರತದ ಮೇಲೆ ವಿದೇಶಿಗರ ಆಕ್ರಮಣ. ಇಲ್ಲಿ ಎಷ್ಟೊಂದು ವಿಚಿತ್ರವಾದ ಗುಣ ಅಂತಂದ್ರೆ ಬಾಬರ್ ಭಾರತೀಯನಲ್ಲ, ಬಟ್ ಭಾರತಕ್ಕೆ ಆಕ್ರಮಣ ಮಾಡಲಿಕ್ಕೆ ಭಾರತೀಯರನ್ನೇ ಏನ್ ಮಾಡ್ತಾರಂದ್ರೆ ಈತನನ್ನ ಏನ್ ಮಾಡ್ತಾರ ಆಮಂತ್ರಣವನ್ನ ಕೊಡ್ತಾರ. ಸೊ ಒಂದು ಪತ್ರದ ಮೂಲಕ ಈತನನ್ನ ಭಾರತದ ಮೇಲೆ ಏನ್ ಮಾಡಿ ದಾಳಿ ಮಾಡಿ ಇಬ್ರಾಹಿಂ ಲೋಧಿಯನ್ನ ನಿಮಗೆ ಸೋಲಿಸಬೇಕು ಅನ್ನೋ ವಿಚಾರವನ್ನ ಲೋಧಿ ಸಂಸ್ಥೆಯಲ್ಲಿರುವಂತ ಅಧಿಕಾರಿಗಳು ಇದನ್ನ ಪತ್ರವನ್ನ ಬರೆದಾಗ ಈತ ಏನ್ ಮಾಡ್ತಾರಂದ್ರೆ ಬೇಟ ಬೇರೆ ರಾಷ್ಟ್ರದಿಂದ ಮತ್ತೆ ಏಷ್ಯಾದ ರಾಷ್ಟ್ರಗಳಿಂದ ಈತ ಏನ್ ಮಾಡ್ತಾನ ಭಾರತಕ್ಕೆ ಬರ್ತಾನ. ಭಾರತಕ್ಕೆ ಬಂದು ಲೋಧಿ ಸಂತತಿಯಲ್ಲಿರುವಂತ ಇಬ್ರಾಹಿಂ ಲೋಧಿಯನ್ನ ಏನ್ ಮಾಡ್ತಾನೆ ಅಂತಂದ್ರೆ ಸೋಲಿಸ್ತಾ ಇದಾರ. ಇಬ್ರಾಹಿಂ ಲೋಧಿಯ ಮೇಲೆ ದಾಳಿ ಮಾಡಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾ ಇದಾರ. ಭಾರತದ ಸಂಪತ್ತು ಭಾರತದ ಅಧಿಕಾರ ಈತನನ್ನ ಏನ್ ಮಾಡ್ತದ ಅಂದ್ರೆ ಭಾರತದಲ್ಲೇ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಅಂತ ವಿಚಾರವನ್ನ ವ್ಯಕ್ತಪಡಿಸಲಿಕ್ಕೆ ಏನಾಗ್ತದೆ ದಾಳಿ ಆಗ್ತದ. ಬಾಬರ್ ಭಾರತದಲ್ಲೇ ಉಳ್ಕೊಂಡು 1526 ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ತನ್ನದೇ ಆದಂತ ಒಂದು ಶ್ರೇಷ್ಠ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಾ ಇದ್ದಾನೆ. ಅದೇ ಯಾವುದು ಅಂತಂದ್ರೆ ಮೊಘಲ ಸಾಮ್ರಾಜ್ಯ ಅಂತ. ಭಾರತದಲ್ಲಿ ಬಹಳಷ್ಟು ಅದು ಕೇಳಿದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದಂತ ಸಾಮ್ರಾಜ್ಯ ಅಂತಂದ್ರೆ ಮೊಘಲ ಸಾಮ್ರಾಜ್ಯ. ಮೊಘಲ ಸಾಮ್ರಾಜ್ಯ ಭಾರತಕ್ಕೆ ಈ ರೀತಿ ಆಗಮನವಾಗ್ತದ ಅಂತ ತೆಗೆದುಕೊಳ್ತೀವಿ. ಒಟ್ಟಾರೆ 1526 ಇಬ್ರಾಹಿಂ ಲೋಧಿ ಸೋಲೋದ್ರ ಮುಖಾಂತರ ಇಡೀ ದೆಹಲಿ ಸುಲ್ತಾನವನ್ನು ಆಳಿದಂತ ಲೋಧಿ ಸಂತತಿ ಕೊನೆಗೊಳ್ಳುತ್ತದೆ. ಪಟ್ಟು 5 ಸಂತತಿಗಳಲ್ಲಿ ಲೋಧಿ ಸಂತತಿ ಕೊನೆ ಸಂತತಿಯಾಗಿದ್ದು ಈ ಸಂತತಿ ಏನಂತದ ಈ ರೀತಿ ನಾಶವಾಗ್ತದ ಅಂತ ತೆಗೆದುಕೊಳ್ತಾ ಇದೀವಿ. ಈ ನಂತರದಲ್ಲಿ ಬರ್ತದಂದ್ರೆ ಮೊಘಲ ಸಾಮ್ರಾಜ್ಯ ಬರ್ತದ. ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರಿದಾನ ಆಲ್ರೆಡಿ ಗೊತ್ತಾ ಇದ್ರೆ ಯಾರು ಬಾಬರ್. ಬಾಬರ್ನ ಇತಿಹಾಸ ಏನು ಬಾಬರ್ ಅಲ್ಲಿ ಬರ್ತಾ ಇರುತ್ತ. ಮೊಘಲ ಸಾಮ್ರಾಜ್ಯದಲ್ಲಿ ಪ್ರಮುಖ ವ್ಯಕ್ತಿಗಳು ಬಾಬರ್ ಹುಮಾಯೂನ್ ಅಕ್ಬರ್. ನಿಮ್ ಸಿಲೆಬಸ್ಗೆ ಇರೋದೇನ್ರಿ ಬಾಬರ್ನ ಸ್ವಲ್ಪ ಪರಿಚಯ ಇಟ್ಟಿದ್ದಾರೆ. ನಂತರ ನೇರವಾಗಿ ಹೋಗ್ತಾ ಇದೀವಿ ನಾವು ಅಕ್ಬರ್
ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅಪ್ಪಾರು ಮಂಗಳ ಸಾಮ್ರಾಜ್ಯದ ಸೃಷ್ಟಿದಲ್ಲಿ ಹೇಗಾಗ್ತಾ ಇದ್ದಾನೆ, ಆತನ